ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಯುಗ ವಿಜಯನಗರ ಸಾಮ್ರಾಜ್ಯ. ಆ ಸುವರ್ಣ ಯುಗದಲ್ಲಿ ಅಗಣ್ಯವಾಗಿರುವಂಥ ರತ್ನ ಕೆಂಪೇಗೌಡರು. ನಾಡಪ್ರಭು ಕೆಂಪೇಗೌಡರ ಒಂದು ಸೇವೆಯ ಸದಾಕಾಲ ಶಾಶ್ವತವಾಗಿರುವಂಥ ಒಂದು ನೆನಪಿರಬೇಕು ಅಂತೇಳಿ 10 ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಇರೋದ್ರಿಂದ ಇದಕ್ಕೆ ಸೂಕ್ತವಾದಂಥ ಗೌರವಪೂರ್ಣವಾಗಿರುವಂಥ ಅತ್ಯಂತ ಎತ್ತರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯ ನಾಯಕರು ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ತೀರ್ಮಾನ ಮಾಡಿದರು, ಹಾಗೂ ಅಡಿಗಲ್ಲನ್ನು ಕೂಡ ನಾವೆಲ್ಲರೂ ಬಂದು ಹಾಕಿದ್ವಿ. ಇವತ್ತು ಆ ಪ್ರತಿಮೆ ಎದ್ದು ನಿಂತಿದೆ. ಕೇವಲ ಪ್ರತಿಮೆ ಇದ್ದರೆ ಸಾಲದು, ಅದಕ್ಕೆ ತಕ್ಕ ಹಾಗೆ ಒಂದು ಸುಂದರವಾಗಿರುವಂಥ ಒಂದು ತೋಟ, ಒಂದು ವನ ಇರಬೇಕನ್ನುವಂಥ ಕಾರಣದಿಂದ ಒಂದು ಥೀಮ್ ಪಾರ್ಕನ್ನು ಕೂಡ ಇವತ್ತು ನಾವು ಚಾಲನೆಯನ್ನು ಮಾಡ್ತಾಯಿದ್ದೀವಿ. ನಾಡಪ್ರಭು ಪ್ರೇರಣೆ ಇಡೀ ರಾಜ್ಯಕ್ಕೆ ಆಗಬೇಕು ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆ ಗ್ರಾಮಗಳಿಂದ ಮಣ್ಣನ್ನು ಮತ್ತು ಕೆರೆಯ ನೀರನ್ನು ತೊಗೊಂಡು ಬಂದು ಇಲ್ಲಿ ಈ ಒಂದು ವನವನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿ ಇವತ್ತು ಆ ಅಭಿಯಾನಕ್ಕೂ ಕೂಡ ನಾನು ಅತ್ಯಂತ ಸಂತೋಷದಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ.